ಹಾಗೂ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಪ್ರೆಗ್ನೆಂಟ್ ಅಂತೆ. ನಮ್ಗೆ ತುಂಬಾ ಖುಷಿ ಆಯ್ತು. ಗೆಣಸಿನ ಪೋಡಿ, ಇದು ಬನಾನ ಪೋಡಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ನಾವಿವಾಗ ಒಂದ್ ಕಡೆ ಹೋಗ್ಲಿಕ್ಕೆ ಹೊರಟಿದ್ದೀವಿ. ಆದ್ರೆ ಹೋಗೋದ್ಕಿಂತ ಮುಂಚೆ ಸುಮಾರು ಜನ ಡಾರ್ಕ್ ಸರ್ಕಲ್ ತುಂಬಾ ಆಗತ್ತೆ ಹಾಗೀಗೆ ಅಂತ ಹೇಳ್ತಾ ಇದ್ರು. ನನಗೂ ತುಂಬಾ ಡಾರ್ಕ್ ಸರ್ಕಲ್ ಎಲ್ಲ ಇತ್ತು. ನಾನು ಇದಕ್ಕಿಂತ ಮೊದಲು ಈ ಒಂದು ಪ್ರಾಡಕ್ಟ್ ಅನ್ನು ನಿಮ್ ಜೊತೆ ಶೇರ್ ಮಾಡಿದ್ದೆ, ಮಾಮಾಅರ್ತ್. ಇದ್ದು ಮಾಮಾಅರ್ತ್ ವಿಟಮಿನ್ ಸಿ ಅಂಡರ್ ಐ ಕ್ರೀಮ್ ವಿತ್ ಎಲೆಕ್ಟ್ರಿಕ್ ಮಸಾಜರ್. ಇದು ಡಾರ್ಕ್ ಸರ್ಕಲ್ ಗೆ ಇದು ತುಂಬಾ ಚೆನ್ನಾಗಿದೆ. ಒಂಥರ ನೋಡಿ ಹೀಗೆ ಇದೆ, ಹಾಗೂ ಇದರಲ್ಲಿ ಒಂದು ಬ್ಯಾಟ್ರಿ ರೀತಿ ಕೂಡ ಇದೆ. ನೀವು ನೋಡ್ಬೋದು ಗ್ರರ್ ಅಂತ ಈಗ ವೈಬ್ರೇಟ್ ಆಗ್ತಾ ಉಂಟು ನಾನು ಆನ್ ಮಾಡಿದ ತಕ್ಷಣ. ಇದರಲ್ಲಿ ಸ್ವಲ್ಪ ಒಳಗಡೆ ಜೆಲ್ ರೀತಿ ಕ್ರೀಮ್ ಇರುತ್ತೆ, ಅದನ್ನು ಸ್ವಲ್ಪ ನೀವು ಪುಷ್ ಮಾಡಿದ್ರೆ ನೋಡಿ ಈ ರೀತಿ ಮೇಲ್ ಬರುತ್ತೆ ಸ್ವಲ್ಪ. ಆಮೇಲೆ ನೀವು ಇದನ್ನು ಈ ರೀತಿ ಕಣ್ಣಿಗಿಟ್ಟು ಕೆಳಗಡೆ ಉಂಟು ನೋಡಿ, ಹೀಗೆ ನೀವು ಮಸಾಜ್ ಮಾಡಿದರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಆ ಜೆಲ್ ರೀತಿ ಬರುತ್ತೆ ನೋಡಿ, ಅದರಲ್ಲಿ ಗ್ರರ್ ಅಂತೇಳಿ ವೈಬ್ರೇಟ್ ಆಗ್ತಾ ಉಂಟು, ಒಂಥರ ಮಸಾಜ್ ಮಾಡಿದಾಗೆ ಆಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಕಣ್ಣಿಗೂ ಒಳ್ಳೆಯದು, ಹಾಗೂ ನೆಕ್ಸ್ಟ್ ಡಾರ್ಕ್ ಸರ್ಕಲ್ ಎಲ್ಲ ಇದೆ ಆದರೆ ಹೋಗುತ್ತೆ. ಆದರೆ ಖಾಲಿ ಈ ರೀತಿ ಜೆಲ್ ಹಾಕೋದ್ರಿಂದ ಡಾರ್ಕ್ ಸರ್ಕಲ್ ಹೋಗುತ್ತೆ ಅಂತ ಹೇಳಲ್ಲ. ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ರೀತಿ ನಿದ್ದೆ ಮಾಡಬೇಕು, ನಾವು ಈ ರೀತಿ ಎಲ್ಲ ಮಾಡಬೇಕು. ಆವಾಗ ಮಾತ್ರ ಕೆಳಗಡೆ ಉಂಟು ನೋಡಿ ಕಪ್ಪು ಕಪ್ಪು ಆಗೋದೆಲ್ಲ ನಿಲ್ಲುತ್ತೆ. ಓಕೆ, ಈ ರೀತಿ ನೀವು ಮಾಡ್ಬೋದು ಮಸಾಜ್ ಬೇಕಿದ್ರೆ. ತುಂಬ ಕಣ್ಣು ಕೆಲವರಿಗೆ ನೋವಿರುತ್ತೆ ನೋಡಿ ಅಂತ ಹೇಳ್ತಾರೆ, ಸಾಕಾಗುತ್ತೆ ಕಣ್ಣಿಗೆ ಕೂಡ, ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ ನೋಡಿ, ಸ್ಟ್ರೈನ್ ಆಗುತ್ತೆ, ಆವಾಗ ಕೂಡ ನೀವು ಇದರಿಂದ ಮಸಾಜ್ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಓಕೆ, ಇದು ಮಾಮಾಅರ್ತ್. ಇದು ನಾನು ಇದನ್ನುಂಟು ನೋಡಿ ಡೈರೆಕ್ಟ್ ಮಾಮಾಅರ್ತಿಂದ ತೊಗೊಂಡು ಬರಲಿಲ್ಲ. ಇವಾಗ ನೀವು ಮಾಮಾಅರ್ತಲ್ಲಿ ತಗೊಂಡ್ರೆ ಉಂಟು ನೋಡಿ ಯಾವುದಾದ್ರು ಪ್ರಾಡಕ್ಟ್, 20% ಆಫ್ ಪ್ಲಸ್ 5% ನಿಮಗೆ ಪ್ರೀಪೇಮೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದರದೆಲ್ಲ ಕೂಪನ್ ಕೂಡ ಎಲ್ಲ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಗೋಪೈಸಾ ಅಂತ ಹೇಳಿ ಒಂದು ಕ್ಯಾಶ್ಬ್ಯಾಕ್ ಆ್ಯಪ್ ಉಂಟು, ಅಲ್ಲಿಂದ ಹೋಗಿ ನಾನು ತಗೊಂಡು ಬಂದೆ. ಇದರಲ್ಲಿ ಉಂಟು ನೋಡಿ 1500 ಜಾಸ್ತಿ ಬ್ರ್ಯಾಂಡ್ ಎಲ್ಲ ಇದೆ. ಯಾವುದಂದ್ರೆ ಮಾಮಾಅರ್ತ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನು, ಅಜಿಯೋ, ಇಂಥದ್ದೆಲ್ಲ ಸುಮಾರು ಬ್ರ್ಯಾಂಡ್ ಇದೆ. ನಿಮಗೆ ಬೇಕಾದ ಯಾವುದಾದ್ರೂ ಶಾಪಿಂಗ್ ಮಾಡಲಿಕ್ಕಿದ್ರೆ ನೀವು ಗೋಪೈಸಾಗೆ ಹೋಗಿ ಅಲ್ಲಿಂದ ನೀವು ನಿಮಗೆ ಬೇಕಾದ ಬ್ರ್ಯಾಂಡಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಗೊತ್ತುಂಟ, ನಿಮ್ಮ ತುಂಬ ಹಣ ಉಳಿಯುತ್ತೆ, ನಿಮಗೆ ತುಂಬ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಿಮಗೆ ಬಂದ ಕ್ಯಾಶ್ ಬ್ಯಾಕ್ ಉಂಟು ನೋಡಿ, 24-48 ಒಳಗೆ ನಿಮಗೆ ಟ್ರ್ಯಾಕ್ ಕೂಡ ಆಗುತ್ತೆ. ಹಾಗಾಗಿ ಇವಾಗ ನಾನು ಹೇಳ್ತೀನಿ ಗೋಪೈಸಾ ಅಂದರೆ ಏನು ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಗೋಪೈಸಾ ಉಂಟು ನೋಡಿ ಆನ್ಲೈನ್ ಕೂಪನ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಆ್ಯಪ್. ಇದು ಇದರಲ್ಲಿ ನೀವು ಯಾವುದಾದ್ರೂ ನಿಮಗೆ ಬೇಕಾದ ವಸ್ತುವನ್ನು ತಗೊಳ್ಳೋದಾದರೆ ನಿಮಗೇನಾಗುತ್ತೆ ತುಂಬ ಹಣ ಉಳಿಯುತ್ತೆ, ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗಾಗಿ ಡೈರೆಕ್ಟ್ ಬ್ರ್ಯಾಂಡಿಗೆ ಹೋಗಿ ನೀವು ತಗೊಂಡು ಬರೋದಕ್ಕಿಂತ ನೀವು ಗೋಪೈಸಾಗೆ ಹೋಗಿ ಆಮೇಲೆ ನಿಮಗೆ ಬೇಕಾದ ಬ್ರ್ಯಾಂಡಿಗೆ ಹೋಗಿ ನೀವು ಶಾಪಿಂಗ್ ಮಾಡಿ. ಹೀಗೆ ನಾನು ಮಾಡೋದು, ಹಾಗಾಗಿ ನನ್ನ ತುಂಬ ಹಣ ಇದರಿಂದ ಉಳಿಯುತ್ತೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಲಿಂಕಿಂದ ನೀವು ಡೌನ್ಲೋಡ್ ಮಾಡಿದರೆ ನಿಮಗೆ ಇನ್ಸ್ಟೆಂಟ್ ಆಗಿ 25 ಉಂಟು ನೋಡಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ನೀವು ಇನ್ವೈಟ್ ಮಾಡಿ ರೆಫರಲ್ ಕೋಡ್ ರೀತಿ ಮಾಡಿದರೆ ಅವರು ಕೂಡ ಅಲ್ಲಿಂದ ತಗೊಂಡು ಬಂದರೆ ನಿಮಗೆ ಅವರದ್ದು 10% ಸಿಗುತ್ತೆ. ಅಂದರೆ ಇವಾಗ ಅವರಿಗೆ 2500 ಕ್ಯಾಶ್ ಬ್ಯಾಕ್ ಸಿಕ್ಕಿದ್ರೆ ನಿಮಗೆ 250 ಸಿಗುತ್ತೆ ಈ ರೀತಿ. ಹಾಗಾಗಿ ನಾನು ಹೇಳೋದು ಯಾವಾಗಲೂ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ಮೊದಲು ಗೋಪೈಸಾಕ್ಕೆ ಹೋಗಿ ಆಮೇಲೆ ಶಾಪಿಂಗ್ ಮಾಡಿ, ಇದರಿಂದ ನಿಮಗೆ ತುಂಬ 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 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ನಾನು ತರಿಸಿದೆ ಅಂತ ಹೇಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಿಂದ ಗೋಪೈಸಾವನ್ನು ನೀವು ಡೌನ್ಲೋಡ್ ಮಾಡಿ ಆಮೇಲೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ, ಫೋನ್ ನಂಬರ್ ಎಲ್ಲವನ್ನು ಹಾಕಿ. ಹಾಗೂ ಇವಾಗ ಇಲ್ಲಿ ಗೋಪೈಸ ಓಪನ್ ಆಗಿದೆ, ನೀವು ನೋಡ್ಬೋದು ನಿಮಗೆ ಬೇಕಾದ ಎಲ್ಲ ಬ್ರ್ಯಾಂಡ್ ಇಲ್ಲಿದೆ. ಹಾಗೂ ಅದರ ಮೇಲೆ ಎಷ್ಟು ರಿವಾರ್ಡ್ಸ್ ಏನೆಲ್ಲ ಇದೆ ಎಲ್ಲವನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ನಾನು ಮಾಮಾಅರ್ತಿಂದ ತೆಗೆದು ಬಂದಿದ್ದ ಅಲ್ಲಿಂದ ಶಾಪಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೆಟ್ ಕ್ಯಾಶ್ ಬ್ಯಾಕ್ ಉಂಟು ನೋಡಿ, ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇದರಿಂದ ನನಗೆ ಬೇಕಾದ ಪ್ರಾಡಕ್ಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಹಾಗೂ ಆ್ಯಡ್ ಟು ಕಾರ್ಟಿಗೆ ನಾನು ಹಾಕ್ತಾ ಇದ್ದೀನಿ. ಹಾಗೂ ಇಲ್ಲಿ ನಾನು ಈಗ ಕೂಪನ್ ಕೋಡ್ ನಂದುಂಟು ನೋಡಿ, ಅದನ್ನು ಹಾಕ್ತೀನಿ ಹಾಗೂ ಪ್ರೊಸೀಡ್ ಟು ಚೆಕ್ಔಟ್ಗೆ ಹಾಕ್ತೀನಿ. ಓಕೆ, ಇವಾಗ ಏನು ಮಾಡ್ತೀನಿ, ಇಲ್ಲಿ ನನಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಏನು ಎಲ್ಲವನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಇವಾಗ
ಏನು ಮಾಡಬೇಕಂದ್ರೆ ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ ಪ್ಲೇಸ್ ಆರ್ಡರ್ ನೀವು ಮಾಡಬೇಕಾಗತ್ತೆ. ಹಾಗೂ ನೆಕ್ಸ್ಟ್ ನೀವು ಮೈ ಅಕೌಂಟ್ಗೆ ಹೋಗಿ ಅಲ್ಲಿ ನಿಮಗೆ ಎಷ್ಟು ಕ್ಯಾಶ್ಬ್ಯಾಕ್ ಎಲ್ಲ ಬಂದಿದೆ, ಎಷ್ಟು ಪೆಂಡಿಂಗ್ ಇದೆ ಎಲ್ಲವನ್ನು ಕಾಣುತ್ತೆ. ನಿಮಗೆ ಏನಾದರೂ ರಿಟರ್ನ್ ಎಲ್ಲ ಕೊಡಲಿಕ್ಕೆ ಇಲ್ಲದಿದ್ದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅದು ಬರುತ್ತೆ. ಇನ್ನು ಯಾರಿಗೆ ವೇಟ್ ಮಾಡ್ತಾ ಇದ್ದಾರಾ, ಇವಾಗಲೇ ಗೋಪೈಸಕ್ಕೆ ಹೋಗಿ ಶಾಪಿಂಗನ್ನು ಮಾಡಿ. ನಾವಿವಾಗ ಒಂದು ಕಡೆ ಹೊರಟಿದ್ದೀವಿ, ಒಬ್ಬರ ಶಾಪಿಗೆ ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸೇ ಅವರು, ಹಾಗೆ ಅವರು ಹೇಳಿದರು ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳಿ. ಹಾಗೆ ನಮಗೆ ಕೂಡ ಕೆಲವು ಐಟಮ್ಸ್ ಬೇಕಿತ್ತು, ಹಾಗೆ ಶಾಪಿಗೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಬರೋಣ ಅಂತ ಹೇಳಿ. ಓಕೆ, ಇವಾಗ ನಾವು ಈ ಶಾಪ್ ಹತ್ರ ಬಂದಿದ್ದೀವಿ. ಜಿಮ್ಮಿಸ್ ಅಂತ ನಂತೂರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಉಂಟು ನೋಡಿ, ಅದರ ಕೆಳಗಡೆ ಎಸ್ ಕೆ ವಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಒಂದು ಶಾಪ್ ಇದೆ. ಸರಿಯಾದ ಅಡ್ರೆಸ್ ಹಾಗೂ ಫೋನ್ ನಂಬರ್ ಎರಡು ಕೂಡ ನೀವಿಲ್ಲಿ ಬೋರ್ಡಲ್ಲಿ ನೋಡ್ಬೋದು. ನಿಮಗೆ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗೆ ಪ್ಲಾಂಟ್ಸ್ ಎಲ್ಲ ಇಷ್ಟ ನೋಡಿ, ಅವರಿಗೆ ಖಂಡಿತವಾಗಲೂ ಇಲ್ಲಿ ಒಳ್ಳೆಯ ಕಲೆಕ್ಷನ್ ನಿಮಗೆ ಸಿಗುತ್ತೆ. ಓಕೆ, ಇವಾಗ ನಾನು ಶಾಪ್ ಒಳಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಇವಾಗ ಸಿರಮಿಕ್ ಪಾಟ್ಸ್ ಎಲ್ಲ ಇದೆ. ಹಾಗೂ ನೋಡಿ, ಈ ರೀತಿ ನಿಮಗೆ ಔಟ್ಡೋರ್ ಪ್ಲಾಂಟ್ಸ್ ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ನೋಡ್ಬೋದು ನೀವು. ಕೇವಲ ಪ್ಲಾಂಟ್ಸ್ ಮಾತ್ರ ಅಲ್ಲ, ಟೂಲ್ಸ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಇಂಡೋರ್ ಪ್ಲಾಂಟ್ಸ್ಗೆ ಆಗುವಂಥ ಸಣ್ಣ ಸಣ್ಣ ಪಾಟ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೂ ಇಲ್ಲಿ ತರಕಾರಿ ವೆಜಿಟೇಬಲ್ ಸೀಡ್ಸ್ ಕೂಡ ಇದೆ ನೋಡ್ಬೋದು. ವೆಜಿಟೇಬಲ್ ಬೀಜ ಕೂಡ ನಿಮಗೆ ಸಿಗುತ್ತೆ. ಹೂವಿನ ಕೆಲವು ಬೀಜ ಕೂಡ ಇಲ್ಲಿ ಸೀಡ್ಸ್ ಇತ್ತು. ಹಾಗೂ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ, ಒಂದೊಂದು ಇಷ್ಟು ಚೆನ್ನಾಗಿ ಡೆಕೋರ್ ಮಾಡಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ನೋಡ್ಬೋದು ನೀವು. ಮನೆಯೊಳಗೆ ಒಂದು ಪ್ಲಾಂಟ್ಸ್ ಇದ್ದರೆ ಒಂದು ನ್ಯಾಚುರಲ್ ಲುಕ್ ಕೂಡ ಬರುತ್ತೆ, ಹಾಗೂ ನೋಡಲಿಕ್ಕೂ ಖುಷಿ. ನೆಕ್ಸ್ಟ್ ಏನಂದರೆ ಆಕ್ಸಿಜನ್, ಅದಕ್ಕಿದಕ್ಕೆಲ್ಲನೂ ನಮ್ಮ ಅಂದರೆ ಮನೆಯೊಳಗಿರುವ ಏರ್ ಉಂಟು ನೋಡಿ, ಅದನ್ನೆಲ್ಲ ಪ್ಯೂರಿಫೈ ಮಾಡುತ್ತೆ. ಹಾಗಾಗಿ ನನಗೆ ತುಂಬ ಇಷ್ಟ ಗಿಡ ಅಂದರೆ, ನಿಮಗೆ ಗೊತ್ತುಂಟು ಆಲ್ರೆಡಿ, ಇದು ತುಂಬ ಇಷ್ಟ ನನಗೆ. ಇವಾಗ ಇದು ನೋಡಿ, ನನಗೆ ರಿಪೋರ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಇದು ಕೂಡ ಅವರು ಮಾಡ್ತಾರೆ ನೋಡ್ಬೋದು ನೀವಿಲ್ಲಿ. ಅಂದರೆ ಅವರಿಟ್ಟ ಪಾಟಿಂದ ತೆಗೆದು ನಾವು ಯಾವ ಪಾಟ್ ಸೆಲೆಕ್ಟ್ ಮಾಡಿದ್ವಿ ನೋಡಿ, ಆ ಪಾಟಲ್ಲಿ ಅವರು ರಿಪೋರ್ಟ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ನಿಮಗೆ ಕೋಕೋಪೀಟ್, ರೆಡ್ ಸಾಯಿಲ್, ಮಿಕ್ಸ್ ಸಾಯಿಲ್ ಎಲ್ಲ ಬೇಕಿದ್ದರೆ ಇಲ್ಲಿ ನಿಮಗೆ ಸಿಗುತ್ತೆ ಪ್ಯಾಕೆಟ್ ಪ್ಯಾಕೆಟ್ ಆಗಿ. ಹಾಗೂ ಟೆರೆಸ್ ಗಾರ್ಡನಿಂಗ್ ಎಲ್ಲ ಮಾಡೋವರಿಗೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಇರುತ್ತೆ ನೋಡಿ, ಅಂಥದ್ದೆಲ್ಲ ನಿಮಗೆ ಸಿಗುತ್ತೆ. ಹಾಗೂ ಕೆಲವು ಗಿಡಗಳಿಗೆಲ್ಲ ನಿಮಗೆ ಹುಳ ಹಿಡಿಯುತ್ತೆ ಹಾಗೆ ಹೇಳ್ತಾ ಇದ್ರಲ್ಲ, ಅದಕ್ಕೆ ಬೇಕಾಗುವ ಕೆಲವು ಔಷಧ ಕೂಡ ಇಲ್ಲಿ ಇತ್ತು. ನಾವು ಅಲ್ಲೇ ಹತ್ರ ಇರುವ ನ್ಯೂ ಶಿವಾ ಕೆಫೆಗೆ ಇವಾಗ ಬಂದಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲನೂ, ಸ್ನ್ಯಾಕ್ಸ್ ಚಾಟ್ಸ್ ಎಲ್ಲ ಸಿಗುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಶಿವಭಾಗ್ ಹೋಟೆಲ್, ಇದು ಶಿವಭಾಗ್ ಹೋಟೆಲ್, ಇದು ಕೆರಂಗ್ ಪೋಡಿ, ಗೆಣಸು ಪೋಡಿ, ಇದು ಬನಾನ ಪೋಡಿ, ಇದು ಚಟ್ನಿ, ಇದು ನಾನು ತಿನ್ನೋದು. ಕಟ್ಯಾ
Love you, oh my darling. Love the something, something. Hogona Savari, Ane Melambari. ನನ್ನ ಹಸ್ಬೆಂಡಿಗೆ ಮಸಾಲ ಪೂರಿ, ನಮಗೆಲ್ಲ ಸೇವ್ ಪೂರಿ, ಹಾಗೂ ವಿನು ಪನ್ನೀರ್ ಪಾವ್ ಬಾಜಿ ತೊಗೊಂಡು ಬಂದಿದ್ದಾನೆ. ಹೀಗೆ ಆಮೇಲೆ ಅವರಿಗೆ ಪೈನಾಪಲ್ ಜ್ಯೂಸ್, ನಮಗೆ ಟೀ ಎಲ್ಲ ಇಲ್ಲಿದ್ದು ಚೆನ್ನಾಗಿರೋದು. ಇದು ಫಸ್ಟ್ ಟೈಮ್ ಅಲ್ಲ, ನಾನು ಇದಕ್ಕಿಂತ ಮೊದಲು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಹಾಗೂ ಟೀ ನಾವು ಪಾರ್ಸೆಲ್ ಕೂಡ ತೊಗೊಂಡೋಗಿದ್ದೀವಿ, ಇಲ್ಲಿಂದ ಕಾರಲ್ಲಿ ಅವರು ಕೊಡ್ತಾರೆ, ಪಾರ್ಸೆಲ್ ಕೂಡ ತೊಗೊಂಡೋಗಿದ್ದೀವಿ. ಚೆನ್ನಾಗಿರುತ್ತೆ ಇಲ್ಲಿಯ ಚಾಟ್ಸ್. ಓಕೆ, ಇವಾಗ ನಮ್ದು ಹೊಟ್ಟೆ ಪೂಜೆ ಎಲ್ಲ ಇತ್ತು ಎಲ್ರದು. ಶಿವಭಾಗ ಹೋಟೆಲ್ ಅಲ್ಲಿ ತುಂಬ ಓಲ್ಡ್ ಹೋಟೆಲ್, ಚೆನ್ನಾಗಿರುತ್ತೆ, ಅಲ್ಲೆಲ್ಲ ಸಿಗುತ್ತೆ. ಇಲ್ಲಿ ಯಾಕೆ ಅಷ್ಟು ಪೊಲೀಸ್ ಇಲ್ಲಿ ನೋಡಿ, ತುಂಬ ಜನ ನಿಂತಿದ್ದಾರೆ. ಓಕೆ, ನಾವು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಏನಾದ್ರು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬರೋಣ ಅಂತೇಳಿ. ನಿಮಗೆ ಗೊತ್ತುಂಟಲ್ಲ ಅಮ್ಮನಿಗೆ ಮಾರ್ಕೆಟ್ ತಿರುಗುದಂದ್ರೆ ಇಷ್ಟ ಅಂತೇಳಿ, ಹಾಗೆ ಅವ್ರು ಹೋಗಿ ಬರ್ತಾರಂತೆ ನೋಡಿ, ಕುತ್ಕೊಂಡಿದ್ದಾರೆ. ಮಾರ್ಕೆಟ್ ತಿರುಗಿ ಬರುತ್ತೆ ತರಕಾರಿ, ಮತ್ತೆ ಎರಡು ಮೂರು ತರದ ಅಷ್ಟೇ. ಮಾರ್ಕೆಟ್ ಇಡೀ ತಿರುಗಿ ಬರ್ತಾರೆ, ಇಷ್ಟ ಅವರಿಗೆ. ಓಕೆ, ಇದು ನಮ್ಮ ಮಂಗಳೂರು ಮಾರ್ಕೆಟ್, ಸೆಂಟ್ರಲ್ ಮಾರ್ಕೆಟ್. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ ಒಳ್ಳೆ ರೇಟಲ್ಲಿ, ಅಂದರೆ ಚೀಪ್ ಪ್ರೈಸಲ್ಲಿ. ಬೇಕಿದ್ದರೆ ನೀವು ಇಲ್ಲಿ ತೊಗೊಳ್ಬೋದು, ಯಾಕೆಂದರೆ ನಿಮಗೆ ಗೊತ್ತುಂಟು ಇವಾಗ ವೆಜಿಟೇಬಲ್ಸ್ಗೆಲ್ಲ ಎಷ್ಟು ರೇಟ್ ಆಗಿದೆ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪೆಲ್ಲ 10 ರೂಪಾಯಿಗೆ, ಎಲ್ಲ ವೆಜಿಟೇಬಲ್ಸ್ ನಿಮಗೆ ಬುಟ್ಟಿ ಬುಟ್ಟಿಯಲ್ಲಿ 10-10 ರೂಪಾಯಿಗೆಲ್ಲ ಸಿಗುತ್ತೆ, ತರ್ಬೋದು, ಚೆನ್ನಾಗಿರುತ್ತೆ, ನೋಡ್ಕೊಂಡು ನಾವು ತರಬೇಕು ನೋಡಿ. ಮೂಲಂಗಿ ನನಗೆ ತುಂಬ ಇಷ್ಟ, ಅಮ್ಮನಿಗೆ ಹೇಳಿದ್ದೆ ಮೂಲಂಗಿ ತೊಗೊಂಡು ಬನ್ನಿ ಬರುವಾಗ, ಸೊಪ್ಪು ಇದ್ದರೆ ಇಷ್ಟ ಮೂಲಂಗಿ ಒಟ್ಟಿಗೆ, ಹಾಗೆ ಅದನ್ನು ಕೂಡ ತೊಗೊಳ್ತಾ ಇದ್ದಾರೆ. ಹಾಗೂ ನೆಕ್ಸ್ಟ್ ಇವಾಗ ನಾವು ಇಲ್ಲಿಂದ ವಾಪಸ್ ಬರುವಾಗ ಇಲ್ಲಿ ಮಣ್ಣಿನ ಮಡಿಕೆ ನನಗೆ ಬೇಕಿತ್ತು. ಯಾಕೆ ಗೊತ್ತುಂಟ, ನಾನು ಪಾಟ್ ಬಿರಿಯಾನಿ ಮಾಡಬೇಕಂತ ಹೇಳಿ ಸುಮಾರು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಹೇಗೋ ಹೊರಗಡೆ ಬಂದಿದ್ದೀನಿ, ಹಾಗಾಗಿ ಇದು ಸ್ಟ್ರೀಟ್ ಸೈಡ್ ರೋಡ್ ಸೈಡ್ ಉಂಟು ನೋಡಿ, ಕದ್ರಿ ಪಾರ್ಕ್ ಎಲ್ಲ ಉಂಟು ನೋಡಿ, ಅದರ ಹಿಂದ್ಗಡೆ ಇದು ಬರುತ್ತೆ. ಹಾಗೂ ನೆಕ್ಸ್ಟ್ KPTಯಿಂದ ನಂತೂರಿಗೆ ಹೋಗೋ ರೋಡಲ್ಲಿ, ಮೇನ್ ರೋಡಲ್ಲಿ ಇದು ಸಿಗುತ್ತೆ ನಿಮಗೆ. ಇದು ಮಾತ್ರ ಅಲ್ಲ, ಮಣ್ಣಿನ ಮಡಿಕೆ ಮಾತ್ರ ಅಲ್ಲ, ಇಲ್ಲಿ ತುಂಬ ನೀವು ಶಾಪಿಂಗ್ ಮಾಡ್ಬೋದು. ಫ್ಲವರ್, ಆರ್ಟಿಫಿಷಿಯಲ್ ಫ್ಲವರ್ ಎಲ್ಲ ಉಂಟು ನೋಡಿ, ಅದು ಇಟ್ಟಿರ್ತಾರೆ. ಮತ್ತು ಸಿರಮಿಕ್ ಪಾಟ್ಸ್ ಎಲ್ಲ ನಿಮಗೆ, ಇದು ಎಲ್ಲ ಮಣ್ಣಿನಿಂದ ದೊಡ್ಡ ದೊಡ್ಡದು ಅಂಥದ್ದು ಸುಮಾರಿದೆ. ನಾವು ಅಲ್ಲೇ ಎಲ್ಲ ಹೋಗಲಿಲ್ಲ, ಲೇಟ್ ಆಯ್ತಲ್ವಾ, ಹಾಗಾಗಿ ನನಗೆ ಮಣ್ಣಿಂದ ಯಾವುದೆಲ್ಲ ಬೇಕು ನೋಡಿ, ಅದನ್ನು ನಾನು ತೊಗೊಂಡೆ, ಸುಮಾರು ತೊಗೊಂಡ್ವಿ. ಸ್ವಲ್ಪ ನಾವು ಆರ್ಗ್ಯುಮೆಂಟ್ ಅಲ್ಲ, ಬಾರ್ಗೇನಿಂಗ್ ಮಾಡಬೇಕಾಗತ್ತೆ.
ಅವಾಗ ಅವರು ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಓಕೆ, ಏನೆಲ್ಲ ತೊಗೊಂಡೆ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಮನೆಗೆ ಹೋಗಿ, ಯಾವುದೆಲ್ಲ ಪಾಟ್ ತೊಗೊಂಡೆ ಹಾಗೂ ಎಷ್ಟು ರೇಟ್ ಆಯ್ತು ಅಂತ ಹೇಳಿ. ಯಾಕೆಂದರೆ ಮಣ್ಣಿನ ಪಾತ್ರೆ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು, ಅದನ್ನು ನಾನು ನಿಮಗೆ ಹೇಳ್ತೀನಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ಇಲ್ಲಿ ಇವಾಗ ನಾನು ಅವರಿಗೆ ಹೇಳ್ತಾ ಇದ್ದೀನಿ, ನಾನು ವೀಡಿಯೋ ಹಾಕ್ತೀನಿ ನಿಮ್ಮದು, ನಾನು ಕೂಡ ನನ್ನ ವ್ಯೂವರ್ಸ್ಗೆ ಹೇಳ್ತೀನಿ ಇಲ್ಲಿ ಬಂದು ಶಾಪಿಂಗ್ ಮಾಡಲಿಕ್ಕೆ. ಅದೇ ಅವರಿಗೆ ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಚಾನಲ್ ಇದೆ, ನಿಮ್ಮದು ಕೂಡ ವೀಡಿಯೋ ಹಾಕ್ತೀನಿ ನಾನು, ನೀವು ಕೂಡ ನೋಡಿ ಅಂತ ಹೇಳಿ ಹಾಗೆ ಹೇಳ್ತಾ ಇದ್ದೀನಿ. ಅಂದರೆ ಅವರ ವೀಡಿಯೋ ಬರುವಾಗ ನಾಡಿದ್ದು ಹಾಕ್ತೀನಿ, ಅವಾಗ ನೀವು ನೋಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅವರಿಗೆ. ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಒಳ್ಳೆಯ ಕಲೆಕ್ಷನ್ ಇದೆ ಅಲ್ವಾ. ಮಣ್ಣ ಮಡಿಕೆ ನೀರು ಕುಡಿಯುವಂಥದ್ದು ನೋಡಿ, ಇದೆಲ್ಲ ಉಂಟು. ನಿಮಗೆ ಇಷ್ಟ ಇದೆ ಆದರೆ ನೀವು ಬಂದು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಯಾಕೆಂದರೆ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು ಮಣ್ಣಿನ ಮಡಿಕೆ ಎಲ್ಲ ಬಗ್ಗೆ, ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿಂದ ಇವಾಗ ನಾವು ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ನಾವು ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಶಾಪ್, ಇಷ್ಟ ಆಯ್ತು ನಮಗೆ. ಅದರಲ್ಲಿ ಫ್ಲವರ್ ಪಾಟ್ಸ್ ಎಲ್ಲ ಉಂಟು ನೋಡಿ, ತುಂಬ ಇಷ್ಟ ಆಯಿತು. ಆದರೆ ನಾನು ಹೇಳಿದೆ ನೋಡಿ, ನಾವು ಮನೆ ಕಟ್ತಾ ಇದ್ದೀವಿ, ಹಾಗಾಗಿ ಇವಾಗ ಬೇಡ, ಮನೆ ಕಟ್ಟಿ ಆದಮೇಲೆ ಎಲ್ಲ ತಗೊಳ್ಳೋಣ, ಸುಮ್ಮನೆ ಇಲ್ಲಿ ತಗೊಂಡು ಅಲ್ಲಿ ತಗೊಂಡು ಹೋಗೋದು ಅದು ಇದು ಅಂತ ಹೇಳಿ. ಆದರೂ ನನ್ನ ಮನಸ್ಸು ಸ್ವಲ್ಪ ಒಪ್ಪಲಿಲ್ಲ. ಕೆಲವು ತಗೊಂಡೆ ನಾನು, ಅಲ್ಲಿ ಹೋದ್ಮೇಲೆ ನೋಡದೆ ನೋಡಿ ವಾಪಸ್ ಬರಲಿಕ್ಕೂ ಕೂಡ ಆಗೋದಿಲ್ಲ ಅಲ್ವಾ. ನೋಡಿ, ಇದು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ತು, ತುಂಬ ಖುಷಿಯಾಯಿತು. ನನಗಿದು ಇಷ್ಟ ಆಗಿತ್ತು, ನಾನು ಹೀಗೆ ತಗೊಂಡಿದ್ದೆ, ಆದರೆ ಅವರು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಇದನ್ನು ಕೊಟ್ಟರು ಫ್ರೀಯಾಗಿ, ಹಾಗೆ ಥ್ಯಾಂಕ್ ಯು. ಅಲ್ಲಿ ನಾನು ಹೇಳಲಿಲ್ಲ, ಹೇಳಬೇಕಿತ್ತು ಅಲ್ಲಿ ನಾನು ಹೇಳಲಿಲ್ಲ. ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೂ ಇನ್ನೊಂದಿದು ತುಂಬ ಚೆಂದ ಉಂಟು, ಇದು ಒಂಥರ ನೋಡಲಿಕ್ಕೆಲ್ವಾ, ನೋಡಿ ಎಷ್ಟು ಚೆಂದ ಕಾಣುತ್ತೆ. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇದು. ಅಲ್ಲಿ ನಿಮಗೆ ಹೋದರೆ ಸುಮಾರು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ನಾನು ತೋರಿಸಿದೆ ನೋಡಿ, ಉಂಟು. ನಿಮಗೆ ಬೇಕಾಗಿದ್ದು ಅವರು ರೀಪಾಟ್ ಎಲ್ಲ ಮಾಡಿಕೊಡ್ತಾರೆ ನಿಮಗೆ ಬೇಕಿದ್ರೆ, ಹಾಗಾಗಿ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು, ಚೆನ್ನಾಗಿದೆ. ಹಾಗೂ ನಿಮಗೆ ಕೋಕೋಪೀಟ್ ಅದು ಇದು ಎಲ್ಲನೂ ಉಂಟಲ್ಲಿ, ಸಿರಮಿಕ್ ಪಾಟ್ಸು ಹಾಗೂ ಹೀಗೆ ಪಾಟ್ಸ್ ಎಲ್ಲ ಇತ್ತು, ತುಂಬ ಇಷ್ಟ ಆಯ್ತು. ಹಾಂ, ತರಕಾರಿ ಬೀಜ, ಅಮ್ಮ ಸುಮಾರು ತರಕಾರಿ ಬೀಜ, ಅವರಿಗೆ ಅದೇ ಎಲ್ಲ ತರಕಾರಿ ಬೀಜ ತೊಗೊಂಡು ಬಂದಿದ್ದಾರೆ. ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ ನನಗೆ, ತೊಗೊಂಡು ಬಂದಿದ್ದಾರೆ ಎಲ್ಲ ಹಣ್ಣು. ಯಾವುದೆಲ್ಲ ತೊಗೊಂಡು ಬಂದ್ರಿ? ಸೋರೆಕಾಯಿ. ಹಾಂ, ಸೋರೆಕಾಯಿ, ಹೀರೆಕಾಯಿ, ಬೋರ್ ಹೀರೆಕಾಯಿ ಅಂತೆ, ಮತ್ತೆ ಅಲ್ಸಂಡೆ ತಗೊಂಡು ಬಂದಿದ್ದಾರೆ, ಮತ್ತೆ ಒಂದು ಹೂ ಇದ್ದು, ಒಂದು ಜೀನಿಯಾ ಹೂ ಇದ್ದು, ಹಾಗೆ ಒಂದು ಐದಾರು ಬಗೆ ತಗೊಂಡ್ ಬಂದಿದ್ದಾರೆ. ಹಾ, ಅದೆಲ್ಲ ನೋಡೋಣ. ಅದು ಆದ್ರೆ ಹಾಕಿ ಬೀಜ ಆದ್ರೆ ನಾನು ತೋರಿಸ್ತೀನಿ ನಿಮ್ ಜೊತೆ, ಶೇರ್ ಮಾಡ್ತೀನಿ. ಅದು ಟೈಮ್ ಉಂಟು, ಆಗ್ಬೇಕಲ್ಲ, ಸುಮಾರು ಟೈಮ್ ಉಂಟು ಇನ್ನು. ಹಾಗೆ ಎಲ್ಲ ಉಂಟು ನಿಮ್ಗೆ ಬೀಜ ಬೇಕಿದ್ರು. ಹಾಗೂ ನೀವು ಹೇಳ್ತೀರಿ ನೋಡಿ, ಕೆಲವರು ಗಾರ್ಡನಿಂಗ್ಗೆ ಅಂದರೆ ಹುಳ ಹಿಡಿದಿದೆ, ಅದಾಗಿದೆ, ಇದಾಗಿದೆ, ಅದಕ್ಕೆಲ್ಲ ಉಂಟು ಅವ್ರ ಹತ್ರ. ನೀವು ಹೋಗಿ ಅಲ್ಲಿ ಮಾತಾಡಿ, ಅವ್ರು ಹೇಳ್ತಾರೆ ನಿಮಗೆ ಏನು ಮಾಡಬೇಕಂತೇಳಿ, ಹಾಗೆಲ್ಲ ನೀವು ಹೋಗ್ಬೋದು. ಚೆನ್ನಾಗಿದೆ ಶಾಪ್ ಕೂಡ, ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ನೋಡೋಣ, ಮನೆ ಕಟ್ಟುವಾಗ ಅಲ್ಲಿಂದ ಏನಾದರೂ ಪರ್ಚೇಸ್ ಮಾಡೋದಂತ ಹೇಳಿ ನಾನು ಎಣಿಸಿದ್ದೀನಿ. ಮತ್ತು ಪಾಟ್ ತರಲಿಕ್ಕೆ ಹೋಗಿದ್ವಿ, ಇದು ಮಣ್ಣಿಂದು, ಮಣ್ಣಿಂದು ಪಾತ್ರೆ, ಮಣ್ಣಿನ ಮಡಕೆ, ಬಿರಿಯಾನಿ ಪಾಟು, ಅದೆಲ್ಲ ಸುಮಾರು ತಗೊಂಡ್ವಿ, ಒಂದು ನಾಲ್ಕೈದು. ಅಮ್ಮ ಚೊರೆ ಮಾಡಿ ಮಾಡಿ ಅವ್ರ ಹತ್ರ ಎಷ್ಟು 650 ಟೋಟಲ್ ಆಗಿ 650 ಚೆನ್ನಾಗಿದೆ. ಬಿರಿಯಾನಿ ಪಾಟ್ ತೊಗೊಂಡು ಬಂದಿದ್ದೀನಿ, ಅದರಲ್ಲಿ ನಾನು ಬಿರಿಯಾನಿ ಮಾಡಬೇಕು, ತುಂಬ ಆಸೆ ಇತ್ತು ನನಗೆ ಮಣ್ಣಿನ ಮಡಿಕೆಯಲ್ಲಿ ಬಿರಿಯಾನಿ ಮಾಡಬೇಕು ಅಂತೇಳಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ರೆಸಿಪಿಯಲ್ಲಿ ತೋರಿಸ್ತೀನಿ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಬಿರಿಯಾನಿ ಪಾಟ್ ನಡೀದು, ಇದು ಬಿರಿಯಾನಿ ಪಾಟ್, ಇದರಲ್ಲಿ ಬಿರಿಯಾನಿ ಮಾಡ್ತಾರೆ, ನೀವು ನೋಡಿರ್ಬೋದು, ತುಂಬ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಇದೊಂದು, ಇದು ನನಗೆ ಇಷ್ಟ ಆಯಿತು, ಸ್ವಲ್ಪ ಅಗಲವಾಗಿ ನೋಡಿ, ಈ ರೀತಿ ಸಣ್ಣದಾಗಿ ಏನಾದರೂ ಮಾಡಲಿಕ್ಕೆ ಚೆನ್ನಾಗಿದೆ. ಇದು ಕೂಡ ಇದರಲ್ಲೂ ಕೂಡ ಬಿರಿಯಾನಿ ಎಲ್ಲ ಮಾಡ್ಬೋದು ಸ್ವಲ್ಪ ಮಾಡಲಿಕ್ಕಿದ್ರೆ, ಹಾಗೂ ಸಾರಿಗೆ ರಸಂ ಎಲ್ಲ ಮಾಡುವಾಗ ಚೆನ್ನಾಗಿದೆ ಇದು. ಇದಕ್ಕೆ ಎಷ್ಟು ಹೇಳಿದಮ್ಮ ಮೊದಲವರು? 270 ಅಲ್ಲ, 250 ತಗೊಂಡದ್ದು. ಹಾಂ, ಮತ್ತೆ 150 ಕೊಟ್ಟರು, ಇದಕ್ಕೆ 150 ಅಲ್ಲ, ಅದಕ್ಕೆ 100 ಹೇಳಿದ್ರು, 100 ಕೊಟ್ಟರು. ಹಾಂ, 100 ರೂಪಾಯಿದು.
ಇದಕ್ಕೆ 350. ಇದು ತುಂಬಾ ಭಾರ ಉಂಟು, ದೊಡ್ಡದುಂಟು ನೋಡಿ. ಮೀನ್ ಸಾರಿಗೆ ಎಲ್ಲ ಆಗುತ್ತೆ ಅಂತ ಹೇಳಿ ತಕೊಂಡು ಬಂದ್ವಿ ನಾವು. ನನ್ನ ಹತ್ರ ಬೇರೆ ಉಂಟು, ಆದ್ರೆ ಸಣ್ಣದುಂಟು, ಇಷ್ಟು ದೊಡ್ಡದಿರ್ಲಿಲ್ಲ. ಇದಕ್ಕೆ 300 ರೂಪಾಯಿ ಹೇಳಿದ್ರು. ಆಮೇಲೆ 350 ಅಲ್ಲ, ಆಮೇಲೆ 300ಕ್ಕೆ ಕೊಟ್ರ ಅಂತ. ಟೋಟಲ್ ಅಲ್ಲಿ ಇದು ಒಂದುಂಟು, ಈಚೆ ಬನ್ನಿ. ಇದಕ್ಕೆ ಎಷ್ಟು? ಇದು ಒಂದು, ಮತ್ತೆ ಇದು ಇದರಲ್ಲಿ ಮಾಡಿ ನೋಡಿ. ಇದರಲ್ಲಿ ನಿಮಗೆ ವಿಡಿಯೋ ತೋರಿಸ್ಲಿಕ್ಕೆ ಹಾಕಿ ಎಲ್ಲ ಇದರಲ್ಲಿ, ಮತ್ತೆ ಹೀಗೆ ಮಾಡಿ ತೋರಿಸ್ಲಿಕ್ಕೆ ನಿಮಗೆ ಡಿಸ್ಪ್ಲೇಗೆ. ಇದರಲ್ಲಿ ಮಾಡ್ತಾರಂತೆ, ಹಾಗೂ ಇದರಲ್ಲಿ ಹಾಕಿ ನಾನು ತೋರಿಸ್ಬೇಕಂತೆ ಅಮ್ಮ ಹೇಳುದು. ಇದರಲ್ಲಿ ಎಂತ ಹೀರೆ ಅಲ್ಲ, ಹಾಗಲಕಾಯಿ ಪಲ್ಯ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ಇದರಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತೆ, ಸ್ವಲ್ಪ ಮಾಡುವಾಗ ಮನೆಯ ಪಾತ್ರೆ ಚೆನ್ನಾಗುತ್ತೆ. ಮೀನ್ ಸಾರಿಗೆಲ್ಲ ತುಂಬಾ ಬೆಸ್ಟ್. ಮೀನ್ ಸಾರಿಗೆಲ್ಲ ಕೆಲವರು ಹೇಳ್ತಾರೆ ಮಣ್ಣಿಂದು ವಾಸನೆ ಬರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಅಂತ ಹೇಳಿ. ಹೌದು, ಏನಾಗುದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ಇದನ್ನ ನಾವು ಸೀಸನಿಂಗ್ ಮಾಡ್ಬೇಕು ಅಲ್ಲ. ಎಂತ ಮಾಡ್ಬೇಕು ಇದಕ್ಕೆ? ಬಿಸಿನೀರು ಎಲ್ಲ ಕಾಯಿಸ್ಬೇಕು ಇದರಲ್ಲಿ. ಬಿಸಿನೀರು ಕಾಯಿಸಿ, ಇಲ್ಲಾದ್ರೆ ಖಾಲಿ ಒಲೆಯಲ್ಲಿ ಇಟ್ಟು ಸ್ವಲ್ಪ ಬೆಂಕಿ ಸ್ವಲ್ಪ ಹೋಗಿ ಹಾಕಿ ಇದು ಒಲೆಯಲ್ಲಿ ಇಟ್ಟು ಅದನ್ನು ಟರ್ನ್ ಮಾಡ್ಬೇಕು ಹೀಗೆ. ಮಡಿಕೆಯನ್ನು ಟರ್ನ್ ಮಾಡ್ಬೇಕು, ಟರ್ನ್ ಮಾಡ್ತಾ ಅದನ್ನು ಕಪ್ಪು ಮಾಡ್ಬೇಕು. ಆಮೇಲೆ ಬಾಳೆದಿಂಡು, ಬಾಳೆದ್ದು ಇದು ಇಲ್ಲವಾ ಕಾಲು ಮಾಡ್ಕೊಂಡು ಈಚೆ ಬಾಳೆದಿಂಡು, ಅದರ ಸಿಪ್ಪೆ ಬರ್ತದೆ ಅದರಲ್ಲಿ ಒಳ್ಳೆ ಉಜ್ಜಬೇಕು ಬಾಳೆದಿಂಡು. ಮತ್ತೆ ಸ್ವಲ್ಪ ಗಂಜಿದ್ದು ನೀರು ಇಲ್ಲದ್ರೆ ಅರ್ಕಚ್ಚು ಎಲ್ಲ ಹಾಕಿ ಇಡ್ಬೇಕು, ಅದು ಒಳ್ಳೆ ಅದಕ್ಕೆ ಎಳೆಯುತ್ತದೆ. ಆಮೇಲೆ ವಾಸನೆ ಎಲ್ಲ ಬರುದಿಲ್ಲ, ಎಲ್ಲ ಅದೆಲ್ಲ ಬರುದಿಲ್ಲ. ಮತ್ತೆ ಸ್ವಲ್ಪ ಬಾಳ್ತಿಗೆ ಬರ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಇಟ್ರೆ ಒಳ್ಳೇದು, ಅದು ಒಳ್ಳೆ ಬಾಳ್ತಿಗೆ ಬರ್ತದೆ, ಬಾಳ್ವಿಕೆ ಬರುತ್ತೆ. ಬಾಳ್ವಿಕೆ ಹಾಗೆ. ಓಕೆ, ಇವತ್ತಿಗೆ ಶಾಪಿಂಗ್ ಎಲ್ಲ ಮುಗೀತು. ನನ್ನ ಹಸ್ಬೆಂಡ್ ಮುಖ ನೀವು ನೋಡ್ಬೋದು ಇಲ್ಲಿ ನೋಡಿ, ಇಷ್ಟು ಚಂದ ನನ್ನ ಹಸ್ಬೆಂಡ್ ಮುಖ ಆಗಿದೆ ಶಾಪಿಂಗ್ ಮಾಡಿ. ಖುಷಿ ಆಯ್ತಲ್ಲ ನಿಮ್ಗೆ ನನ್ನ ಜೊತೆ ಶಾಪಿಂಗ್ ಮಾಡಿ? ಯಾಕೆ, ನಾನು ಮತ್ತೆ ಅಮ್ಮ ಇದ್ರೆ ಸಾಕು, ನಾನೊಂದು ಹೇಳಲಿಕ್ಕೆ ಅಮ್ಮ ಅದಕ್ಕೆ ಕೀ ಕೊಡ್ಲಿಕ್ಕೆ ಸರಿಯಾಗತ್ತೆ. ಇಲ್ಲದಿದ್ರೆ ನಮಗೆ ಸೀದಾ ಇದು ಫ್ಲವರ್ ಪಾಟ್ ಇದ್ದಿದ್ದು ಉಂಟು ನೋಡಿ, ಅಲ್ಲಿಂದ ತಿರುಗಿಸಿದ್ದಾರೆ ವಾಪಸ್ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ. ಮತ್ತೆ ನಾವು ಚೊರೆ ಚೊರೆ ಮಾಡಿದ್ವಿ ನಾನು ಮತ್ತಮ್ಮ ಸೇರಿ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳಿ. ಆಮೇಲೆ ಒಂದು ರೌಂಡ್ ಎಲ್ಲ ಕಡೆ ತಿರುಗಾಡಿಸಿ ಬಂದರು ನೋಡಿ. ಊರಿನ ತೌತೆ ತಗೊಂಡ್ ಮೇಲೆ ಅಲ್ಲ, ಕುಕುಂಬರ್ ಮುಳ್ಳು ತೌತೆ ಚೆನ್ನಾಗಾಗುತ್ತೆ ಅದು ತಿನ್ನಲಿಕ್ಕೆ. ಓಕೆ, ಇವತ್ತಿನ 50 ರೂಪಾಯಿ ಸುಮಾರು ಮಾರ್ಕೆಟ್ಗೆ ತಿರುಗಾಡಿ ಸುಮಾರು ತರಕಾರಿ ಹತ್ತು ರೂಪಾಯಿ ಇದೆಲ್ಲ. ಇದು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಇದು 10 ರೂಪಾಯಿ ಇದಂತೆ. ನೀವು ತರಬೇಡಿ, ಫ್ರಿಜ್ಜಲ್ಲಿ ಇಟ್ಟಾಗಿದೆ ಎಲ್ಲ, ಬೇಡ ಬೇಡ ಅದು ಹೊರಗಡೆ ಇಡಲಿಕ್ಕೆ, ಏನಾಗಲ್ಲ ಹೊರಗಡೆ ಇಡಿ. ಓಕೆ, ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಎನಿಸಿದ್ದೀನಿ. ಫ್ಲೈಟ್ನಲ್ಲಿ ಒಮ್ಮೆ ತೋರಿಸ್ತೀನಿ, ಚಂದ ಕಾಣ್ತಾ ಇದ್ಲು, ತೋರಿಸ್ಲಿಲ್ಲ ಅಲ್ವಾ. ಅವಳು ತೆಗೆದ್ಲ ಗೊತ್ತಿಲ್ಲ, ಡ್ರೆಸ್ ಚೇಂಜ್ ಮಾಡಿದ್ಲ ಗೊತ್ತಿಲ್ಲ. ಫ್ಲೈಟಾ, ಡ್ರೆಸ್ ಚೇಂಜ್ ಮಾಡಿದ್ಯಾ? ಬಾಯಲ್ಲಿ ಚಂದ ಕಾಣ್ತಿದ್ಯಲ್ಲ ತೋರಿಸ್ಲಿಕ್ಕೆ, ಬಾ. ಓಕೆ ನೋಡಿ, ಫ್ಲೈಟಾ ಚಂದ ಕಾಣ್ತಾ ಇದ್ಲು, ಹಾಗೆ ನಿಮ್ಗೆ ತೋರಿಸೋಣ ಅಂತ ಹೇಳಿ. ಅವಳು ಲಂಗ ಲಂಗ ಇಲ್ಲ, ಲಂಗ ಕಾಣ್ತಾ ಇಲ್ಲ, ಪ್ಯಾಂಟ್ ಪ್ಯಾಂಟ್ ಚೆನ್ನಾಗಿದೆಲ್ಲ ಪ್ಯಾಂಟ್ ನೋಡಿ, ಚಂದ ಕಾಣ್ತಾ ಇದ್ಲು. ರೀಲ್ಸ್ ಮಾಡಿದ್ವಿ ನಾನು ಮತ್ತು ಅವಳು ಈ ಡ್ರೆಸ್ ಅಲ್ಲಿ, ಎರಡು ಡ್ರೆಸ್ ಅಲ್ಲಿ ಕೂಡ, ಹಾಗೆ ಅದನ್ನು ನೋಡಿ ನೀವು, ಚೆನ್ನಾಗಾಗಿದೆ. ಕಚ್ಚಾ ಬಾದಾಮ್ ನಮ್ದು ಚೆನ್ನಾಗಾಗಿದೆ ನಾವೇ ಹೇಳುದು ನೋಡಿ, ಯಾರಿಗೆ ಇಷ್ಟ ಆಗತ್ತೆ ಅವ್ರು ನೋಡ್ಬೋದು. ವಿನು ಕಳಿಸಿದ್ದು ಎಂತ ನೆಕ್ಸ್ಟ್? ಇನ್ನು ಇವಾಗ ಅದೇ ಆನ್ಲೈನ್ ಕ್ಲಾಸಸ್ ಇವಳ್ದು, ಹಾಗೆ ಇವತ್ತೊಂದು ರಜೆ ಇತ್ತು, ಹಾಗೆ ಸ್ವಲ್ಪ ಫ್ರೀಯಾಗಿ ಹುಚ್ಚರಾಗಿ ಮಾಡ್ತಾ ಇದ್ವಿ. ಇನ್ನು ಇಲ್ಲ, ನಾಳೆ ನಮ್ಮ ಅಲ್ಲೇ ಕುತ್ಕೊಳ್ತಾಳೆ ಒಳಗೆ ಹೋಗಿ.
ಫೋನಲ್ಲಿ. ಹಾಗೂ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ದು ಯಾರು ಇದು ಇವರಿದ್ದಾರಲ್ಲ, ನಾನು ಹೇಳಿದೆ ನೋಡಿ ಬರ್ತಾರೆ ಒಬ್ರು ನನ್ನ ಹೆಲ್ಪಿಗೆ ಅಂತ ಹೇಳಿ, ನಮ್ಮ ಮೇಡ್ ಅವರು ಪ್ರೆಗ್ನೆಂಟ್ ಅಂತೆ. ನಮಗೆ ತುಂಬ ಖುಷಿ ಆಯ್ತು, ತುಂಬ ಅಂದ್ರೆ ತುಂಬ ಖುಷಿ ಆಯ್ತು. ನಾವು ತುಂಬ ಪ್ರೇ ಮಾಡ್ತಾ ಇದ್ವಿ ಅವರಿಗೋಸ್ಕರ, ಯಾಕೆಂದ್ರೆ ತುಂಬ ಪ್ರಾಬ್ಲಮ್ಸ್ ಇತ್ತು ಅವರಿಗೆ. ಹೌದು, ಹಾಗೆ ಅವರಿಗೆ ಅವರೊಂದು ಪ್ರೆಗ್ನೆಂಟ್ ಅಂತ ಇವತ್ತು ಅವ್ರು ಕಾಲ್ ಮಾಡಿ ಹೇಳಿದ್ರು, ತುಂಬ ಖುಷಿ ಆಯ್ತು. ಇನ್ನು ಮಾತ್ರ ಒಂದು ಬೇಜಾರು, ಅವ್ರು ಬರಲ್ಲ ಕೆಲಸಕ್ಕೆ ಪರವಾಗಿಲ್ಲ, ಅವ್ರು ಪ್ರೆಗ್ನೆಂಟ್ ಆದ್ರಲ್ಲ ಅಷ್ಟು ನನಗೆ ಖುಷಿ ತುಂಬ ಅಲ್ಲ. ಹೌದು, ನಾವು ತುಂಬ ಇನ್ನು ಪ್ಲೇಟ ಅಂತ ಕೆಲಸಕ್ಕೆ ನಮಗೆ ಜಿಂಜು, ಅದಕ್ಕೆ ಅಣ್ಣ ಹೇಳಿದ್ದಾರೆ ನಿನ್ನೆ ಬೆಳಿಗ್ಗೆ ಬೇಗ ಎದ್ದು ಎಂತ ಮಾಡ್ಲಿಕ್ಕೆ, ಬೇಗ ಎದ್ದು ಬಟ್ಟೆ ಎಲ್ಲ ತೊಳೆದು ಮೇಲೆ ಹಾಕು, ಹಾಗೂ ಇದಕ್ಕೆ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಮಾಡು, ಮತ್ತೆ ಸ್ವಲ್ಪ ಫ್ರೀ ಇರುವಾಗ ಬೇಗ ಓಡಿ ಬಾ ಗುಡಿಸಿ ಆನ್ಲೈನ್ಗೆ ಹೋಗು, ಪುನಃ ಒರೆಸಿ ಹೋಗ ಅಂತ ಹೇಳಿ ಆರ್ಡರ್ ಮಾಡಿದಾರೆ ಇವಳಿಗೆ. ಹಾಗೆ ಮಾಡಬೇಕು ನೀನು ಅಂತ ಹೇಳಿ. ಪರವಾಗಿಲ್ಲ, ಖುಷಿ ಆಯಿತು ನಮಗೆ ತುಂಬ ಎಲ್ರಿಗೂ ಕೂಡ. ಎಲ್ರಿಗೋಸ್ಕರ ನಾನು ಯಾವಾಗಲೂ ಪ್ರೇ ಮಾಡ್ತಾ ಇರ್ತೀನಿ, ಯಾಕೆ ಮಕ್ಕಳು ಆಗ್ತಾ ಇಲ್ಲ ಅಂತೇಳಿ ಸುಮಾರು ಜನ ನನಗೆ ಹೇಳ್ತಾ ಇರ್ತಾರೆ ನೋಡಿ ಅವರಿಗೋಸ್ಕರ, ಯಾಕೆ ನಮ್ಗೆ ಗೊತ್ತುಂಟು ಅವರ ಫೀಲಿಂಗ್ ಯಾವ ರೀತಿ ಇರ್ಬೋದು ಅಂತ ಹೇಳಿ. ಹಾಗೆ ಪ್ರೇ ಮಾಡಿ ನೀವು, ಖಂಡಿತ ಆಗುತ್ತೆ. ಅವರು ಕೂಡ ತುಂಬ ಪ್ರೇ ಮಾಡಿ 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 ಇವಾಗ ಆಯಿತು ಅವ್ರಿಗೆ ಕೂಡ ಹಾಗೆ ಅಲ್ಲ. ಹೌದು, ಕೇವಲ ಪ್ರೇ ಮಾಡಿದರೆ ಸಾಕಾಗೋದಿಲ್ಲ, ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಲ್ಲ, ಟೆಸ್ಟ್ ಕೂಡ ಮಾಡಿಸ್ಬೇಕು. ಯಾಕೆಂದ್ರೆ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಇರುತ್ತೆ ಕೆಲವೊಮ್ಮೆ, ಒಬ್ರಿಗಲ್ಲ. ಹಾಗೆ ಇಬ್ರು ಕೂಡ ಟೆಸ್ಟ್ ಮಾಡಿದ್ರು, ಸುಮಾರು ಗಂಡಸರು ನಾನು ಕೇಳಿದ್ದೀನಿ ಟೆಸ್ಟ್ ಮಾಡಲಿಕ್ಕೆ ಹೋಗಲ್ಲ ನಾಚಿಗೆ, ನಾಚಿಗೆ ಏನಿಲ್ಲ ನಿಮಗೆ ಮಕ್ಕಳು ಬೇಕಾದ್ರೆ ಅಲ್ವಾ, ಅದೇ ಟೆಸ್ಟ್ ಮಾಡಿಸಿ ನಿಮಗೆ ಮಕ್ಕಳಾಗ್ಬೋದು. ಮಕ್ಕಳು ಇಲ್ಲದಿದ್ದರೂ ನಾನು ಹಾಗೆಲ್ಲ ಹೇಳೋದು ಅಂದರೆ ಅದಕ್ಕಿಂತ ಇದು ಎಷ್ಟೋ ಬೆಟರ್ ನೀವು ಹೋಗಿ ಟೆಸ್ಟ್ ಮಾಡಿಸೋದಂತ ಹೇಳಿ. ಹಾಗೆ ಕೆಲವರಿಗೆ ದೇವರು ಮಕ್ಕಳು ಕೊಡೋದಿಲ್ಲ, ಅದಕ್ಕೂ ಏನಾದರೂ ರೀಸನ್ ಇರಬಹುದು. ನೀವು ನಿಮ್ಮ ಹೆಂಡತಿಯನ್ನು ಮಗು ಅಂತ ಎನಿಸಿ, ನಿಮ್ಮ ಹೆಂಡತಿ ನಿಮ್ಮ ಗಂಡನನ್ನು ಮಗು ಅಂತ ಎನಿಸಿ ನೀವು ಬಾಳಿ, ಅಥವಾ ಯಾರು ತೊಗೊಳ್ಬಹುದು ದತ್ತು ಎಲ್ಲ ತಗೊಳ್ಳಿ. ಕೆಲವರಿಗೆ ಆಗೋದಿಲ್ಲ, ಆದರೂ ನಾನು ಹೇಳುತ್ತೆ ಅಷ್ಟೇ, ತುಂಬ ಪ್ರಾಬ್ಲಮ್ ಇರುತ್ತೆ ನೋಡಿ ಕೆಲವರಿಗೆ. ಅಂಥವ್ರಿಗೆ ಟೆನ್ಷನ್ ಯಾರು ಮಾಡಬೇಡಿ. ಹಾಗೆ ಎಷ್ಟೋ ಜನ ಮಕ್ಕಳಿದ್ದವ್ರಿಗೆ ಕೂಡ ಮಕ್ಕಳು ಎಷ್ಟು ಇರ್ತಾರೆ, ಆದರೆ ತಂದೆ ತಾಯಿಯನ್ನು ಯಾರು ನೋಡ್ತಾ ಇರೋದಿಲ್ಲ. ಹಾಗೆ ಮಕ್ಕಳೇ ಮೇನ್ ಅಲ್ಲ, ನಾವು ಕೂಡ ಚೆನ್ನಾಗಿದ್ರೆ ಆಗುತ್ತೆ ಎಲ್ಲ. ಓಕೆ ಓಕೆ, ನಾನೇನು ಲೈಫ್ ಲೆಸನ್ ಓದಲಿ ಇವತ್ತಿದ್ದು ನನ್ನ ಉಪದೇಶ. ಓಕೆ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ನೀನು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ಫೇವ್ರೇಟ್ ಕಮೆಂಟ್ ಸಂದೀಪ್ ಅವ್ರದ್ದು, ನೀವು 1 ಮಿನಿಟ್ ವಿಡಿಯೋ ಮಾಡಿ ಒಂದು ಸ್ಮೈಲ್ ಕೊಟ್ಟರೆ ಅದೇ ನನಗೆ ತುಂಬ ಖುಷಿ ಮ್ಯಾಮ್. ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಅವರಿಲ್ಲಿ ಆಡಿದ್ದಾರೆ, ತುಂಬ ಖುಷಿಯಾಯಿತು ನಿಮ್ಮ ಕಮೆಂಟ್ ಓದಿ. ಲತಾ ಅವರ ಅಕ್ಕನ ಮಗಳು ಸೌಜನ್ಯವರ ಬರ್ಡೇ ವಿಶ್, ಯು ಹ್ಯಾಪಿ ಬರ್ಡೇ ಸೌಜನ್ಯವರೇ. ಹೋಗೋದಕ್ಕಿಂತ ಮುಂಚೆ ನಾನು ಗೋಪೈಸದ ಬಗ್ಗೆ ಹೇಳಿದೆ ನೋಡಿ, ಅದನ್ನು ನೆನಪಿಡಿ. ಯಾವುದಾದ್ರು ಶಾಪಿಂಗ್ ಮಾಡುವಾಗ ಕ್ಯಾಶ್ ಬ್ಯಾಕ್ ಬರುತ್ತೆ ತುಂಬ ನಮಗೆ ವಾಪಸ್, ಹಾಗಾಗಿ ಅಲ್ಲಿಗೆ ಹೋಗಿ ನೀವು ಶಾಪಿಂಗ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.